ಶಿವರಾಜ್ ನೀಡಿದ ಮಾಹಿತಿಯ ಮೇರೆಗೆ ನಾವು ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ವೆನಿಸ್ ಫ್ಯಾಕ್ಟರಿಗೆ ದಾಳಿ ಮಾಡಿದ್ವಿ. ನಿಶಾ ಟೆಕ್ನಾಲಜೀಸ್ ಹೆಸರಿನಡಿಯಲ್ಲಿ ಇಲ್ಲಿ ಡಿಜಿಟಲ್ ತೂಕದ ಯಂತ್ರಗಳನ್ನು ತಯಾರಿಸಲಾಗುತ್ತೆ. ಈ ಫ್ಯಾಕ್ಟರಿಯಲ್ಲಿ ತೂಕದ ಯಂತ್ರಗಳನ್ನು ಸುಲಭವಾಗಿ ಟ್ಯಾಂಪರ್ ಮಾಡಲು ಅವಕಾಶ ನೀಡಿರುವುದು ನಮ್ಮ ದಾಳಿಯ ವೇಳೆ ಗೊತ್ತಾಯಿತು. ಒಂದು ಕೆ ಜಿ 750 ಗ್ರಾಂ 10 ಕೆ ಜಿಯಲ್ಲಿ ಇದು ಬರೀ ಸುಮ್ಮನೆ ಇದನ್ನು ಒಂದು ಕೆ ಜಿ ಮಾಡ್ಬೋದು. ಧೈರ್ಯ ಇದ್ದರೆ ಬೇಕಾದ್ರೆ 10 ಕೆ ಜಿನೂ ಜಾಸ್ತಿ ಮಾಡ್ಕೊಳ್ಬೋದು. ಅದು ನಿಮ್ಮ ಕೆಪ್ಯಾಸಿಟಿ. ಅಂದರೆ ತೂಕದಲ್ಲಿ ಏನು ಬೇಕಾದರೂ ಮೋಸ ನಡೀಬಹುದು ಅನ್ನುವಂಥದ್ದು ಗ್ರಾಹಕರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಲ್ಲಿ ಕ್ಯಾಲಿಬ್ರೇಷನ್ ಮಾಡ್ಲಿಕ್ಕೆಲ್ಲ ಎಷ್ಟು ತಿಳಿಯುತ್ತೆ? ಕ್ಯಾಲಿಬ್ರೇಷನ್ ನೋಡ್ಕೊಂಡ್ರೆ ಲೆವೆಲ್ ಎಲ್ಲ ನೋಡ್ತೀವಿ ಸರ್. ಅದು ಇದು ಅಪ್ಪು ಡೌನ್ ಎಲ್ಲ ಇರುತ್ತೆ, ಅದೆಲ್ಲ ಲೆವೆಲ್ ಮಾಡ್ತೀವಿ. ಲೆವೆಲ್ ಮಾಡಿ ಎಲ್ಲ ಈಕ್ವಲ್ ಆಗಿದ್ದರೆ ಮಾತ್ರ ನಾವು ಏನೇ ಒಂದು ಪಾಯಿಂಟನ್ನು ಕೂಡ ನೋಡ್ತೀವಿ. ನಾವು ಮೂಲೆ ಮೂಲೆನೂ ಕರೆಕ್ಟಾಗಿ ನೋಡಿ ಎಲ್ಲ. ಇದರಲ್ಲಿ ಈಗ ಕೆಲವರು ಬಳಸರು ನನಗೊಂದು 1 ಕೆ ಜಿ ಕಡಿಮೆ ಮಾಡಿಕೊಡಿ ಇಲ್ಲ 1 ಕೆ ಜಿ ಜಾಸ್ತಿ ಮಾಡಿಕೊಡಿ ಅಂತಾರಲ್ಲ, ಅದೇ ಮಾಡೋದು? ಇಲ್ಲ ಸರ್, ಆ ಥರ ನಮ್ಮ ಕಂಪ್ನಿಲಿ ಯಾವ ವರ್ಕರ್ಸು ಮಾಡೋದಿಲ್ಲ, ನಮ್ಮ ಓನರು ಮಾಡಲ್ಲ, ಯಾರು ಮಾಡಲ್ಲ ಸರ್. ಹ್ಞೂ, ನಮ್ಮಿಂದ ತಗೊಂಡು ಹೋದವ್ರು ಬೇಕಾದ್ರೆ ಆಚೆ ಕಡೆ ಮಾಡ್ತಾರೆ ನಾವು ಕಳ್ಳರು. ಆದರೆ ನಮ್ಮ ಆಫೀಸಲ್ಲೇ ಅದು ಗೊತ್ತಿಲ್ಲ ಸರ್ ನಮಗೆ, ಅದು ಗೊತ್ತಿಲ್ಲ. ಹಾಂ ಸರ್, ನೆಕ್ಸ್ಟ್ ಸ್ಟೆಪ್ ಏನಿಲ್ಲ ಸರ್, ರೈಲಿಂಗ್ ಹಾಕ್ತೀವಿ ಇದನ್ನ. ಇದು ನೋಡಿ, ಫುಲ್ ಫಿನಿಶ್ ಮಾಡ್ತೀವಿ. ಫಿನಿಶ್ ಮಾಡಿ ಪ್ಯಾಕ್ ಮಾಡಿ ನಮ್ಗೆ ಯಾವ ನಾವು ನಮ್ಮ ಕಂಪ್ನಿ ಸ್ಟಿಕ್ಕರ್ ಹಾಕಿ ನಮ್ಗೆ ಯಾವ್ದು ಆರ್ಡರ್ ಬಂದಿರೋ ನಾವು ಅದು ಕಳಿಸ್ತೀವಿ ಅಷ್ಟೇ. ಕೀಪ್ಯಾಡ್ ಎಲ್ಲ ಕ್ಲೋಸ್ ಮಾಡ್ತೀವಿ ಸರ್. ನಾವು ಒಳಗಡೆ ನೋಡಿ ಸರ್, ಇದು ಇದಕ್ಕೆ ನಮಗೆ ಸ್ಟ್ಯಾಂಪಿಂಗ್ ಬರುತ್ತೆ, ಗೌರ್ಮೆಂಟ್ ಸೀಲ್ ಅಂಡ್ ಬರುತ್ತೆ, ಅದಕ್ಕೆ ಕ್ಲೋವರ್ ಕವರ್ ಮಾಡ್ತೀವಿ. ಇಲ್ಲಿರುತ್ತೆ ಕೀಪ್ಯಾಡ್ ಇರುತ್ತೆ. ನಾವು ಇದನ್ನ ಒಳಗಡೆ ಯಾರು ಮುಟ್ಟಬಾರ್ದು, ನಮ್ಮ ಆಫೀಸಿಂದ ಯಾರು ಬೇರೆಯವ್ರು ಯಾರು ಅಟೆಂಡ್ ಮಾಡಬಾರ್ದು, ಆ ಥರ ನಾವು ಇದನ್ನ ಒಳಗಡೆ ಹಾಕ್ತೀವಿ. ಹಾಕಿ ಇದನ್ನ ಕ್ಲೋಸ್ ಮಾಡಿ ಇದಕ್ಕೆ ಸ್ಟ್ಯಾಂಪಿಂಗ್ ಪ್ಲೇಟ್ ಹಾಕಿ ಮಾಡ್ತೀವಿ ಸರ್. ಅಲ್ಲಾದ್ರೆ ಹಿಂಗೆ ಸಿಗದ ಹಾಗೆ ಮಾಡೋದು ಹೇಗೆ? ಇಷ್ಟು ದೊಡ್ಡ ತೂತು ಇಟ್ಟಿದ್ರೆ ಸಿಗದ ಹಂಗೆ ಹಿಂಗೆ ಮಾಡೋಕ್ಕಾಗುತ್ತೆ? ಎಲ್ಲಿ ಸರ್? ಈ ಕೈ ಹಾಕಿದ್ರೆ ಹೊರಗೆ ಬರುತ್ತಿದ್ದು. ಹಾಂ, ಇಲ್ಲ ಇಲ್ಲ ಬರೋದಿಲ್ಲ ಮೇಡಮ್, ಬರೋದಿಲ್ಲ ಬರೋದಿಲ್ಲ ಬರೋದಿಲ್ಲ. ಯಾವುದೇ ಕಾರಣಕ್ಕೂ ಕಸ್ಟಮರ್ ತೆಗಿಯೋಕ್ಕೆ ಆಗಲ್ಲ ಅದನ್ನ. ಇದು ನಮ್ಮದು ಕರ್ನಾಟಕದಲ್ಲಿ ಮಾತ್ರ, ಕರ್ನಾಟಕದ ಮಾತ್ರ ನಮ್ಮ ಆಫೀಸಲ್ಲಿ ಆಗುತ್ತೆ. ಬೇರೆ ಕೇರಳ ತಮಿಳ್ನಾಡಿಗೆ ಹೋಗೋದಿಲ್ಲ, ಇಲ್ಲ ಆಗುತ್ತೆ ಸರ್ ಅಷ್ಟೇ. ಸ್ಟ್ಯಾಂಪಿಂಗ್ ಯಾರು ಮಾಡ್ತಾರೆ? ಬಂದು ಮಾಡ್ತಾರೆ ಅಲ್ಲ, ತೊಗೊಂಡು ಹೋಗ್ತೀರಾ ಸ್ಟ್ಯಾಂಪಿಂಗಿಗೆ? ಸ್ಟ್ಯಾಂಪಿಂಗ್ ಆಫೀಸ್ಗೆ ಮೊದಲು ಇಲ್ಲೇ ಬಂದು ಮಾಡೋರು. ಇವಾಗ ಕೋವಿಡ್ ಆದ್ರಿಂದ ಅಲ್ಲಿಗೆ ಕರ್ಸ್ಕೋತಾರೆ ಗೋವಿಂದ್ ಸರ್ ಅಂತೇಳಿ ಡಾಕ್ಟರ್ ಅವರು, ಅವರು ಸ್ಟ್ಯಾಂಪಿಂಗ್ ಮಾಡಿ ಕೊಡ್ತಾರೆ. ಈಗ ಇವತ್ತು ಶಿವರಾಜ್ ಅವ್ರು ತೊಗೊಂಡು ಹೋದ್ರಲ್ಲ, ಅದು ಕೂಡ ಅದೇ ಅವರೇ ಮಾಡಿದ್ದ ಸ್ಟ್ಯಾಂಪಿಂಗ್? ಸ್ಟ್ಯಾಂಪಿಂಗ್ ಶಿವರಾಜ್ ಯಾವ್ದು ತಗೊಂಡು ಹೋಗೋರು ಅಂತ ಗೊತ್ತಿಲ್ಲ ಮೇಡಮ್ ನಮಗೆ. ಅಲ್ಲಿ ಇವತ್ತು ತೊಗೊಂಡು ಹೋದ್ರಲ್ಲ, ಕೇಳಬೇಕು ನೋಡೋಣ ಯಾವ್ದು ಅಂತ, ಯಾವ್ದು ತಗೊಂಡು ಹೋಗೋರು ಏನು ಅಂತ ನೋಡೋಣ. ನೋಡಿ ಇಲ್ಲಿ ಇದು ಹಿಂಗಿಡಿ ಸರ್, ಇದು ಅವ್ರು ಸ್ಟ್ಯಾಂಪಿಂಗ್ ಮಾಡ್ತಾರಲ್ಲ ಸರ್, ಕೇರಳಗೆ ಹೋಗೋದು ಇದು, ಅವ್ರು ಸ್ಟ್ಯಾಂಪಿಂಗ್ ಮಾಡ್ತಾರಲ್ಲ ಸರ್, ಅದಕ್ಕೋಸ್ಕರ ನಾವು ಹಿಂಗೆ ಇದನ್ನ ಬಿಟ್ಟಿದ್ದೀವಿ ನಾವು ಅಷ್ಟೇ. ಸರ್ ಇವತ್ತು ಇವರು ಶಿವರಾಜ್ ಅವ್ರು ನಿಮ್ಮ ಹತ್ರ ಸ್ಕೇಲ್ ತಗೊಂಡು ಹೋಗಿದಾರ? ಸ್ಕೇಲ್ ಕೇಳಿದ್ರು ಕೊಡಕ್ಕೆ ನಾನು ಹೇಳಿದ್ದೆ ಕೊಡಕ್ಕೆ. ನಾವು ವ್ಯಾಕ್ಸಿನೇಷನ್ ಮಾಡಕ್ಕೆ ಹೋಗಿದ್ದೆ, ಆಗ ಒಂದು ತಕ್ಕಡಿ ಬೇಕು ಅಂತ ಹೇಳಿದೆ. ಎಷ್ಟು ತಕ್ಕಡಿ ತಗೊಳ್ತದೆ? 300 ಕೆ ಜಿ. ಎಷ್ಟು ತಕ್ಕಡಿ ತಗೊಂಡ್ರು ನಿಮ್ಮ ಹತ್ರ? ಒಂದಲ್ವ, ಒಂದೇ ಕೊಟ್ಟರು. ಅದು ಎರಡು ತಕ್ಕಡಿ. ಅದಕ್ಕೆ ಬಿಲ್ ಕೊಡಲ್ವಾ? ಬಿಲ್ ಕೊಟ್ಟಿರಲಿಲ್ಲ, ನಾನು ಗವರ್ನ್ಮೆಂಟ್ ಸೀಲ್ ಹಾಕಿ ಕೊಡಿ, ನಾನು ವ್ಯಾಕ್ಸಿನೇಷನ್ ಇದರಲ್ಲಿ ಇದ್ದೀವಿ, ನಾನು ಆಮೇಲೆ ಅಟೆಂಡ್ ಮಾಡ್ಕೊಳ್ತೀನಿ, ಇವಾಗ ಏನಿದೆ ನೀನು ಮಾತಾಡ್ಕೊಂಡು ನೀನು ತಗೊಂಡು ನಾನು ಆಮೇಲೆ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು. ಹೆಂಗೆ ನೀವು ಬಿಲ್ ಇಲ್ಲದೆ ಕೊಡ್ತೀವಿ? ಹಂಗೆ ಕೊಡೋಕ್ಕಾಗುತ್ತೆ ಸರ್ ಬಿಲ್ ಇಲ್ಲದೆ? ಬಿಲ್ ನಾನು ಯಾವುದು ಕೊಟ್ಟಿದ್ದು ಅಂತನೂ ಸಹ ನಾನು ಈ ಎಲ್ಲ ಮ್ಯಾನುಫ್ಯಾಕ್ಚರ್ ಹಲವಾರು ಲಕ್ಷ ಅಂದರೆ ಸಾವಿರ ಸ್ಕೇಲ್ಗಳೆಲ್ಲ ಬಿಡ್ತಾ ಇರ್ತೀವಿ. ವೆರಿ ನೆಕ್ಸ್ಟ್ ಡೇ ಹೋದಾಗ ಏನಾಗುತ್ತೆ, ಬ್ರಾಂಡ್ ನೇಮ್ ಹತ್ರ ಸರ್ವಿಸ್ ಅವ್ರದ್ದೆಲ್ಲ ಫುಲ್ ನೇಮ್ ಆಗಿರುತ್ತೆ. ಅವಲು ನಾವು ಅವಾಗಲೇ ಹೇಳಿದ ಗೊತ್ತ, ಒಂದು ವಿಸಿಟಿಂಗ್ ಕಾರ್ಡ್ ಹಾಕ್ಬೇಕಾದ್ರೆ ವಿತೌಟ್ ಅಂಗಡಿ ಅವ್ರದ ಪರ್ಮಿಷನ್ ಅಕ್ಸೆಪ್ಟ್ ಅಲ್ಲ ಇದೊಂದು. ಆಮೇಲೆ ಅಂಗಡಿಯವರೇ ಪ್ರತಿಯೊಬ್ಬರು ಇವಾಗ ನಮ್ಮ ಹತ್ರ ಬಂದ್ಬಿಟ್ಟು ಇದು ಕೇಳ್ತೀವಿ ಅಡ್ಜಸ್ಟ್ಮೆಂಟ್, ನೀವು ಕೊಡಲಿಲ್ಲ ಪರವಾಗಿಲ್ಲ ಜನ ಇದ್ದಾರೆ ನಾವು ಮಾಡಿಸ್ಕೊಳ್ತೀವಿ ಹಂಗೆ ಹೇಳೋ ಸ್ಥಿತಿನಲ್ಲಿ ಬಂದ್ಬಿಟ್ಟಿದೆ ಸರ್. ಅವಾಗ ಏನು ಗೊತ್ತಾ, ಫಸ್ಟು ವಿತೌಟ್ ಅಂಗಡಿ ಒಂದು ಅಂಗಡಿನೆಲ್ಲ 5 ಗ್ರಾಮ್ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾರೆ ಆ ಅಂಗಡಿಯ ಒಂದು ಇದು ಇಂಪಾರ್ಟೆನ್ಸ್ ಮೇಯ್ನು ಅಲ್ಲ. ಅವನೇ ಒಂದು ಸಲ ನೀವು ಹೇಳಿರೋದಕ್ಕೆ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ತೀವಿ ಅಂದ್ಕೊಳ್ಳಿ. ಸೊ ಅಂಗಡಿನ ಅವನು ಕೇಳಿದಾಗ ನಾವು ಮಾಡ್ಕೊಟ್ಟ ನನ್ನ ತಪ್ಪಾಗುತ್ತೆ, ಕೇಳೋವನ್ನೇ ಫಸ್ಟ್ ಹಿಡ್ಕೊಂಡು ಜೈಲಿನಲ್ಲಿ ಹಾಕ್ಬೇಕು. ಆವಾಗ ಈ ದೇಶದಲ್ಲಿ ಏನು ನಡೆಯಲ್ಲ. ವಿತೌಟ್ ಅಂಗಡಿ ಅವನ ಪರ್ಮಿಷನ್ ನಾವು ನೀವು ಯಾರೇ ಹೋಗ್ಲಿ ಒಂದು 5 ಗ್ರಾಮ್ ಅಡ್ಜಸ್ಟ್ ಮಾಡಿ ಕೊಡಕ್ಕೆ ಆಗಲ್ಲ. ಅವನೇನ್ ಮಾಡ್ತಾನೆ ಮೇಡಮ್, ಇದು ಇವಾಗ ನೋಡಿ, ಇದು ಬ್ರೇಕ್ ಮಾಡಿಬಿಟ್ಟು ಮತ್ತೆ ಹಾಕೊಳ್ಳೋದಕ್ಕೆ ತೊಂದರೇನು ಇಲ್ಲ, ಗೊತ್ತಾಯ್ತಾರಲ್ಲ. ಇದು ಬ್ರೇಕ್ ಮಾಡಿಬಿಟ್ಟು ಮಾಡೋದಕ್ಕೆ ಅಡ್ಜಸ್ಟ್ ಮಾಡ್ಕೊಡೋದು ಇನ್ನ ಕ್ರಿಮಿನಲ್. ಇದು ತೆಗೆದ್ರೆ ಇದರಲ್ಲಿ ಕೀಪ್ಯಾಡ್ ಇನ್ಸರ್ಟ್ ಮಾಡಬಹುದು. ಕೀಪ್ಯಾಡ್ ಇನ್ಸರ್ಟ್ ಮಾಡಿ ನಿಮ್ಗೆ ಯಾವ ಸೆಟ್ಟಿಂಗ್ ಅವಶ್ಯಕತೆ?
ಅದಕ್ಕೆ ನಾನು ಹೇಳ್ತಿರೋದು ಈಚ್ ಅಂಡ್ ಎವರಿ ಅಂಗಡಿನಲ್ಲಿ ಹೋಗಿ ಚೆಕ್ ಮಾಡಿದಾಗ ಅಂಗಡಿ ಅವನ್ನ ಫನಿಷ್ ಮಾಡ್ಕೋಬೇಕು. ಅಲ್ಲ ನಾನು ಹೇಳುದು ಮ್ಯಾನುಫ್ಯಾಕ್ಚರ್ ಅಲ್ಲಿ ಅವಕಾಶ ಯಾಕೆ ಕೊಡ್ತೀರಿ? ಈಗ ರಸಗುಲ್ಲ ಇಟ್ಕೊಂಡು ತಿನ್ಬೇಡ ಅಂತಂದ್ರೆ ಕೆಲವರಿಗೆ ಆಸೆ ಇರುತ್ತಪ್ಪ, ಎತ್ತಿ ತಿಂತಾರೆ. ಹೌದ್ ತಾನೆ? ಈಗ ಆ ಮೇಡಮ್ ಏನ್ ಹೇಳಿದ್ರು, ಇದನ್ನ ಒಳಗಿಟ್ಟು ನಾವು ಅವನ ಏನು ಕೈ ಮುಟ್ಟದ ಹಾಗೆ ಮಾಡಿಟ್ಟು ಕೊಡ್ತೀವಿ ಅಂತ. ಎಲ್ಲಿದೆ ಎಲ್ಲಿದೆ ಇದು? ಈಗ ನಾವೇನಾದ್ರೂ ಕೇಳಿದ್ವಾ? ಇಲ್ಲ, ಶಿವರಾಜ್ ಅವರು ತಂದು ಕೊಟ್ರು. ಇದು ಈಗ ಹಂಗೆ ಇದೆ ಓಪನ್. ಇದು ಯಾರ್ದು? ನಿಮ್ದು ತಕ್ಕಡಿ. ಯಾರು ಮಾಡಿಕೊಟ್ಟಿದ್ದು? ಅವಕಾಶ ಮಾಡಿಕೊಟ್ಟಿದ್ಯಾರು? ನೀವು ತಾನೆ. ಇಲ್ಲಿ ಓಪನ್ ಇಟ್ಟಿದ್ರಿಂದ ಅವನಿಗೆ ಈಸಿ ಆಯ್ತು. ನನ್ ಕಡೆ ಅವಕಾಶ ಮಾಡೋ ತಪ್ಪಾಗಿ ಟೀಪಾಡ್ ಇಟ್ಟಿರೋದು ಅಂದ್ರೆ ಇದು ಉದ್ದೇಶ ಪೂರ್ವಕ ಇಟ್ಟಿದ್ದೀರಿ. ಇದು ತಗೊಂಡೋಗೋರು ಜನ ಜನ ಫುಲ್ ಸ್ಟ್ರೀಟ್ ಅಲ್ಲಿ ಇರೋರೆಲ್ಲ ಬೇರೆ ತರ ವ್ಯವಸ್ಥೆಗಳು ಮಾಡ್ತಿದಾರೆ. ಅದು ಸರ್ವೆ ಮಾಡ್ಕೊಂಡು ಅಲ್ಲ ರೀ, ನೀವು ಅವಕಾಶ ಯಾಕೆ ಕೊಡ್ತೀರಿ? ಇದನ್ನ ಒಳಗ ಹಾಕಿ ಮುಚ್ಚ ಹಾಕ್ಬಿಡಿ ಇದನ್ನ. ಈ ಕೀಪ್ಯಾಡ್ ಎಲ್ಲಿ ಟ್ಯಾಂಪರ್ ಆಗುತ್ತೆ, ಎಲ್ಲಿ ಟ್ಯಾಂಪರ್ ಆಗುತ್ತೆ ಅದನ್ನ ಓಪನ್, ಇದನ್ನ ಒಳಗ ಹಾಕಿ ಮುಚ್ಚಿಬಿಡಿ. ಈಗಾಗಲ್ಲ, ಇದು ಹಿಂಗೆ ಇದೆ, ಹಿಂಗೆ ಇದೆ ಮಾಡಿ, ಅದ್ರ ಮುಚ್ಚಿ ಮಾಡಿ ಏನಾದ್ರು ವ್ಯವಸ್ಥೆ ಮಾಡಿ. ಯಾಕೆ ಟ್ಯಾಂಪರ್ ಆಗುತ್ತೆ? ಅವರು ಅದು ಆಮೇಲೆ ರೀ, ಅಷ್ಟು ಮಾಡಿದ್ರೆ ಬೇರೆ. ಇದು ಕೈಯಲ್ಲಿ ನೀವು ತಿನ್ನಕ್ ಕೊಟ್ಬಿಟ್ಟು ತಿನ್ಬೇಡ ತಿನ್ಬೇಡ ಅಂದ್ರೆ ತೆಗಿರಿ, ಆಚೆ ತೆಗಿರಿ. ನಿನ್ನ ಅಭ್ಯಾಸ ನಿನಗೆ ಗೊತ್ತಿರೋದಕ್ಕೆ ತಾನೆ ಮಾಡಿರೋದು. ಸರ್ ನನ್ಗೆ ಯಾವಾಗೋ ರೇರ್ ಸರ್, ಒಂದೋ ಎರಡೋ ನಾನು ಕೊಡೋದು. ಕೊಲೆ ಒಂದಾದ್ರೂ ಕೊಲೆ ಮೇಡಮ್ ನಾನು ಮಾಡಿದ್ದೀನಿ. ಅಲ್ಲಿ ನಿಮ್ಗೆ ಕೊಟ್ಟಿರೋದು ಎರಡಲ್ಲೂರಾ? ಎರಡು ಕೊಟ್ಟಿದ್ದೀನಿ. ನಾವು ಅದ್ರಾಗೇನು ಅಂತ ಸುರ್ ಕೊಲೆ ಒಂದು ಮಾಡಿದ್ರು ಕೊಲೆನೆ, ಕೊಲೆ ಒಂದು ಅರ್ಧ ಮಾಡಿದ್ರು ಕೊಲೆನೆ. ಇನ್ನು ಮಾಡಲ್ಲ ನೋಡಿ ನೋಡಿ, ಇವ್ರು ಮಾತಾಡೋ ರೀತಿ ನೋಡಿದ್ರೆ ಇದಕ್ಕೆ ನಮ್ಮಲ್ಲಿ ಮಿಸ್ಟೇಕ್ಗಳು ಆಯ್ತು ಅಂದ್ರೆ ನೀವು ಇದು ಮಾಡೋ ಮಿಸ್ಟೇಕ್ ಇಲ್ದಂಗೆ ನೋಡ್ಕೊಳ್ಳೋಣ. ನೀನು ಅದ್ರ ಮಧ್ಯದಲ್ಲಿ ಇನ್ನೊಂದು ಮಾಡಿಬಿಟ್ಟು ನೀವು ಜಾಸ್ತಿ ತೊಂದರೆ ಮಾಡ್ಕೋಬೇಡ. ಗೊತ್ತಾಯ್ತಾರಲ್ಲ, ಮಿಸ್ಟೇಕ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಏನು ಮಿಸ್ಟೇಕ್ ಆಗಿದೆ ತಿದ್ದೋಣ, ನಾವು ರೆಡಿ ಆಗಿರೋಣ. ಸರ್ ಇಲ್ಲಿ ಇವ್ರಿಗೆ ಸ್ಪಷ್ಟವಾಗಿ ಕಾಣುತ್ತಲ್ಲ ಸರ್, ಇಲ್ಲಿ ಟ್ಯಾಂಪರಿಂಗ್ ಆಗಿದೆ ಅನ್ನುವಂಥದ್ದು ನೋಡ್ರಿ. ನಿಲ್ಲಿ ಸುಮ್ಮನಿರಿ. ಇಲ್ಲಿ ನಾವು ಗಂಭೀರವಾದ ಅಂಶವೊಂದನ್ನ ಗಮನಿಸಿದ್ವಿ. ಅದೇನಪ್ಪ ಅಂದ್ರೆ, ಶಿವರಾಜ್ ನಮಗೆ ತಂದುಕೊಟ್ಟ ತೂಕದ ಯಂತ್ರದ ಉತ್ಪಾದನಾ ದಿನಕ್ಕೂ ಹಾಗೂ ಮಾಪನ ಇಲಾಖೆ ಕೊಟ್ಟಂತ ಸರ್ಟಿಫಿಕೇಟ್ಗೂ ಬಹಳ ವ್ಯತ್ಯಾಸ ಕಂಡು ಬಂದಿದೆ. ಮಾಪನ ಇಲಾಖೆ ಸರ್ಟಿಫಿಕೇಟ್ ಅನ್ನ ಯಂತ್ರ ತಯಾರಿಸುವ ಮೊದಲೇ MS ಕುಮಾರ್ ಅನ್ನೋ ಮಾಪನ ಅಧಿಕಾರಿ ಕೊಟ್ಟಿರೋದು ಗಮನಕ್ಕೆ ಬಂದಿದೆ. ನಮ್ಮ ಇಲಾಖೆದು ಮೋಟೋ ಏನು? ನೋ ಮೋರ್ ನೋ ಲೆಸ್ ಜಸ್ಟ್ ಎಕ್ಸಾಕ್ಟ್ ಅಂತ. ಅಂದರೆ ಕಮ್ಮಿನೂ ಇಲ್ಲ, ಹೆಚ್ಚಿನೂ ಇಲ್ಲ, ಕರೆಕ್ಟಾಗಿ ಅಕ್ಯುರೇಸಿ ಕೊಡಬೇಕಾಗುತ್ತೆ. ಸೊ ನಾವು ಆದಷ್ಟು ಅಲ್ಲಿ ಸೀಲ್ ಮಾಡಿ ಅವರಿಗೆ ಸರ್ಟಿಫಿಕೇಟನ್ನು ಅದೇ ಟೈಮ್ನಲ್ಲಿ ಕೊಡ್ತೀವಿ, ಸೀಲ್ ಮಾಡಿದ ತಕ್ಷಣವೇ. ಸೊ ಅವರು ನಾವು ಬಂದ ಮೇಲೆ ಏನು ಮಾಡಿಕೊಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಸೊ ಅದ್ರ ಬಗ್ಗೆ ನಾವು ನಮ್ಮ ಅಧಿಕಾರಿ ತಂಡ ರಚಿಸಿ ಶೀಘ್ರ ತನಿಖೆ ಮಾಡಿ ಯಾರು ತಪ್ಪು ಮಾಡಿದರೂ ಅವ್ರಿಗೆ ಎದುರಂತ ಇದೇ ಇಲ್ಲ, ದಾಕ್ಷಿಣ್ಯ ಇಲ್ಲ, ಸೂಕ್ತ ಕ್ರಮ ನಮ್ಮ ಮಾನ್ಯ ನಿಯಂತ್ರಕರ ನೇತೃತ್ವದಲ್ಲಿ ತೆಗೆದುಕೊಳ್ತೀವಿ. ನಮ್ಮ ಕಾರ್ಯಾಚರಣೆಯ ಉದ್ದಕ್ಕೂ ತೂಕ ಮತ್ತು ಮಾಪನಶಾಸ್ತ್ರ ಇಲಾಖೆ ಅಧಿಕಾರಿಗಳ ಲೋಪ ಎದ್ದು ಕಂಡು ಬರುತ್ತಿತ್ತು. ಅಲ್ಲದೆ ಮಾಫಿಯಾದ ಜೊತೆ ಕೆಲ ಅಧಿಕಾರಿಗಳು ಕೈಜೋಡಿಸಿರುವ ಅನುಮಾನಗಳು ಮೂಡಲಾರಂಭಿಸಿದವು. ಈ ಬಗ್ಗೆ ತೂಕ ಮತ್ತು ಮಾಪನಶಾಸ್ತ್ರ ಇಲಾಖೆಯ ನಿಯಂತ್ರಕರಲ್ಲಿ ದೂರು ಕೊಟ್ಟಾಗ ಅವರು ಉನ್ನತ ತನಿಖೆಯ ಭರವಸೆಯನ್ನು ವಿಜಯ ಟೈಮ್ಸ್ಗೆ ಕೊಟ್ಟರು. ನನ್ನದು ರಿಪೋರ್ಟ್ ಬೇಸಿಸ್ ಮೇಲೆ ತನಿಖೆಯನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೆ, ರಿಪೋರ್ಟ್ ಒಂದು ಬರಲಿ ಅಂತ ಹೇಳ್ಬಿಟ್ಟು ಐ ಆಮ್ ವೇಟಿಂಗ್ ಫಾರ್ ದ ರಿಪೋರ್ಟ್. ಅದು ಯಾವ್ಯಾವ ರೀತಿಯಲ್ಲಿ ಅವರು ಅದನ್ನು ಸ್ಕೇಲ್ನ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅನ್ನೋದ್ರ ಬೇಸಿಸ್ ಮೇಲೆ ವಿಲ್ ಗೋ ಇನ್ ಡೆಪ್ತ್. ಅಲ್ಲದೆ ಇಂಥ ಪ್ರಕರಣಗಳು ಕಂಡು ಬಂದಾಗ ಗ್ರಾಹಕರು ಎಚ್ಚೆತ್ತುಕೊಳ್ಬೇಕು ಅಂತ ಉಪನಿರ್ದೇಶಕರಾದ ಮಂಜುನಾಥ್ ತಿಳಿಸಿದರು. ಆ ತೂಕದ ಸಾಧನದ 10% ಆಗೋಷ್ಟು ತೂಕದ ಬಟ್ಟೆಗಳನ್ನ ಇಟ್ಕೊಳ್ಬೇಕು, ಅದು ಕಡ್ಡಾಯ ನಿಯಮ ಮಾಡಿದ್ದೀವಿ. ಒಂದು 100 kg ತಕ್ಕಡಿ ಅವನ ಅಂಗಡಿಯಲ್ಲಿ ಉಪಯೋಗಿಸ್ತಾ ಇದ್ದಾನೆ ಅಂದರೆ 10 kg ಒಂದು ತೂಕದ ಬಟ್ಟೆ ಇಟ್ಕೋಬೇಕು. ಪ್ರತಿನಿತ್ಯ ಅವನು ತನ್ನ ಸ್ಕೇಲನ್ನು ತಾನೇ ಚೆಕ್ ಮಾಡ್ಕೊಳ್ಬೇಕು. ವ್ಯತ್ಯಾಸ ಏನಾದರೂ ಕಂಡು ಬಂದಲ್ಲಿ ಅವನು ಹೇಳಿಬಿಟ್ಟು ಸರಿ ಮಾಡಿಸ್ಕೊಂಡು ಅದನ್ನು ರೀವೆರಿಫೈ ಮಾಡಿಸ್ಕೊಳ್ಳೋ ಜವಾಬ್ದಾರಿ ಆ ತಕ್ಕಡಿ ಉಪಯೋಗಿಸಿದಂಥ ಅಂಗಡಿ ರಿಟೇಲರ್ದೇ ಜವಾಬ್ದಾರಿ. ಜನಸಾಮಾನ್ಯರಿಗೆ ತೂಕದಲ್ಲಿ ಏನಾದರೂ ಅನುಮಾನ ಬಂದಲ್ಲಿ ಆ ಅಂಗಡಿ ಅವನಿಗೆ ಕೇಳಬೇಕು, ಈ ತಕ್ಕಡಿ ಸರಿ ಇರೋ ಬಗ್ಗೆ ನನಗೆ ಖಾತ್ರಿ ಪಡಿಸು ಅಂತೇಳಿ. ಅವನ ಹತ್ರ ಅವ್ನು ಬಟ್ಟೆ ಇಟ್ಕೊಂಡಿರ್ತಾನೆ ಅಂತ ನಾವು ಈಗಾಗಲೇ ಹೇಳಿದ್ವಿ. ಆ ಬಟ್ಟನ್ನು ಅದರ ಮೇಲೆ ಇಟ್ಟಾಗ ನಾವು 5 kg ಇಟ್ಟರೆ 5 kg ಅದರಲ್ಲಿ ತೋರಿಸಿದ್ರೆ ಅದು ಸರಿ ಇದೆ ಅಂತ ಕನ್ಸ್ಯೂಮರ್ ತಿಳ್ಕೊಬೇಕು. ತೂಕದ ಯಂತ್ರವನ್ನು ಟ್ಯಾಂಪರ್ ಮಾಡಿದ್ರೆ ನಮ್ಮ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆ ಇದೆ.
ಯಾವ ರೀತಿ ಕಾನೂನು ಮಾಪನ ಶಾಸ್ತ್ರದ ಪ್ರಕಾರ ಯಾವ ರೀತಿ ಶಿಕ್ಷೆಗಳು ಇರ್ತದೆ ಸರ್ ಈ ಕಾನೂನು ಏನು ಹೇಳುತ್ತೆ ಮೇಡಮ್ ಟ್ಯಾಂಪರಿಂಗ್ ಆಫ್ ಎನಿ ವೆಯ್ಟ್ಸ್ ಅಂಡ್ ಮೆಜರ್ಸ್ ಟ್ಯಾಂಪರಿಂಗ್ ಆಫ್ ವೆಯ್ಟ್ಸ್ ಅಂಡ್ ಮೆಜರ್ಸ್ ಅಟ್ರಾಕ್ಟ್ ಸೆಕ್ಷನ್ 26 ಸೆಕ್ಷನ್ 26 ಆಫ್ ಲೀಗಲ್ ಮೆಟ್ರಾಲಜಿ ಆ್ಯಕ್ಟ್ ಅದರಲ್ಲಿ ಅವರಿಗೆ 50,000 ದಂಡದ ಜೊತೆಗೆ ಒಂದು ವರ್ಷ ಶಿಕ್ಷೆನೂ ಇದೆ ಜೈಲುವಾಸದ ಶಿಕ್ಷೆನೂ ಇದೆ ಜೊತೆಗೆ ಅದರಲ್ಲಿ ಮ್ಯಾನುಫ್ಯಾಕ್ಚರರ್ ಅಥವಾ ಡೀಲರ್ಗಳು ಇನ್ವಾಲ್ವ್ ಆದರೆ ಅವರ ಲೈಸೆನ್ಸಸ್ಸು ಕ್ಯಾನ್ಸಲ್ ಆಗ್ತದೆ ಅವ್ರ ಮುಂದೆ ಆ ನಂತರ ಮುಂದಕ್ಕೆ ಅವರು ಯಾವುದೇ ಕಾರಣಕ್ಕೂ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಡಿಸ್ಟ್ರಿಬ್ಯೂಷನ್ ಡೀಲಿಂಗ್ ಮಾಡೋಂಗಿಲ್ಲ ರಿಪೇರರ್ಗಳೇನಾದರೂ ಇದರಲ್ಲಿ ಇನ್ವಾಲ್ವ್ ಆದರೆ ಅವ್ರದ್ದು ಕೂಡ ಲೈಸೆನ್ಸ್ ಕ್ಯಾನ್ಸಲ್ ಆಗ್ತದೆ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಲಾಗ್ತದೆ ಅವ್ರಿಗೆ ಮತ್ತೆ ಮುಂದೆ ಲೈಸೆನ್ಸ್ ಕೊಡೋದಿಲ್ಲ ಇಷ್ಟು ಕಠಿಣ ಶಿಕ್ಷೆ ಇದೆ ಇದೆ ಆದರೆ ರೋಡ್ ತುಂಬಾ ಇಂತ ಟ್ಯಾಂಪರಿಂಗ್ ಆಗೋದು ನೋಡಿದ್ರೆ ಒಂಥರ ಆತಂಕ ಮೂಡ್ತಾ ಇದೆ ಸರ್ ಖಂಡಿತ ನಮಗೂ ಭಯ ಆಗ್ತಾ ಇದೆ ನಾವು ಪಾಪ ಅಲ್ಲೊಬ್ಬ ಇಲ್ಲೊಬ್ಬ ಅಂಗಡಿನಲ್ಲಿ ಮೋಸ ಮಾಡ್ತೀನಿ ನಾವು ಹುಡ್ಕೊಂಡು ಹೋಗ್ತೀವಿ ಮೇಡಮ್ ನೀವೇ ಬೆಳಗ್ಗೆ ನೋಡಿದ್ರೆ ಎಷ್ಟೆಷ್ಟು ಬಿಸಿಲಲ್ಲಿ ಎಲ್ಲೆಲ್ಲೋ ಧೂಳಲ್ಲಿ ಹುಡ್ಕೊಂಡು ಹೋಗ್ತೀವಿ ಮಾಡೋರೆಲ್ಲ ಇಲ್ಲೇ ಇದ್ದಾರೆ ಇವರೇ ಕೀ ಆ್ಯಕ್ಚುಲಿ ಕೀ ಅಕ್ಯೂಸ್ಡ್ ಮೇನ್ ಅಕ್ಯೂಸ್ಡ್ ಇವ್ರುಗಳೇ ಇವರು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರು ಮಾಡ್ತಾ ಇದ್ದಾರೆ ಸೊ ಇವ್ರ ಮೇಲೆ ನಾವು ಸ್ಟ್ರಿಂಜೆಂಟ್ ಆಕ್ಷನ್ ತಗೋತೀವಿ ಅಂದ್ರೆ ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕಠಿಣ ಶಿಕ್ಷೆ ಅಂತ ಭರವಸೆಯನ್ನ ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ಆದ್ರೆ ಇಲ್ಲಿ ಗ್ರಾಹಕರು ಎಚ್ಚೆತ್ತುಕೊಳ್ಬೇಕು ಇಲ್ಲಿ ನಡೆಯುತ್ತಿರೋದು ಇದು ಮ್ಯಾನುಫ್ಯಾಕ್ಚರ್ ಲೆವೆಲ್ ಅಲ್ಲೇ ಈ ರೀತಿ ತೂಕದ ಟ್ಯಾಂಪರಿಂಗ್ ಆಗ್ತಿರೋದು ನಿಜವಾಗ್ಲೂ ಆತಂಕಕಾರಿ ವಿಚಾರ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಆತ ಆದ್ರೆ ಇಲ್ಲಿ ರೋಡ್ಗೆ ಇಂಥ ಟ್ಯಾಂಪರಿಂಗ್ ನಡೆಯುತ್ತಿರೋದು ಇದು ಗ್ರಾಹಕರಿಗೆ ಎಷ್ಟು ತೊಂದರೆ ಆಗ್ತಿದೆ ಗ್ರಾಹಕರಿಗೆ ಎಷ್ಟು ಮೋಸ ನಡೀತಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗುತ್ತೆ ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಬೇಕು ಇದೊಂದು ದೊಡ್ಡ ಅಭಿಯಾನ ಆಗಬೇಕು ಯಾರು ಕೂಡ ತೂಕದ ಮೆಷಿನ್ ಅನ್ನು ಒಂದು ಸಲ ಸೀಲ್ ಹಾಕಿದ್ರೆ ಮುಟ್ಟುವಂತಹ ಯಾರು ಧೈರ್ಯ ಮಾಡಬಾರದು ಇಂಥ ತಪ್ಪು ಮಾಡುವವರ ವಿರುದ್ಧ ಕಠಿಣ ಶಿಕ್ಷೆ ಕೊಡಬೇಕು ಅನ್ನುವಂಥದ್ದು ವಿಜಯ ಟೈಮ್ಸ್ ಆಶಯ